Goa State Assembly elections are set for February 14th. On this occasion, candidates are campaigned furiously. ನಿಜವಾಗ್ಲೂ ಕೂಡ ಗೋವಾದಲ್ಲಿ ಒಂದು ಒಳ್ಳೆ ವಾತಾವರಣ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಒಂದು ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಗೋವಾದಲ್ಲಿ ಅಧಿಕಾರಕ್ಕೆ ಬರುತ್ತೆ ಈ ಚುನಾವಣೆಯಲ್ಲಿ ಪ್ರಿಯಾಂಕಾ ಗಾಂಧೀಜಿಯವರು ಕೂಡ ಇವತ್ತು ಭಾಳ ಒಂದು ಒಳ್ಳೆ ರೀತಿಯಲ್ಲಿ ಪ್ರಚಾರ ಮಾಡಿದ್ರು ಜನಗಳಲ್ಲಿ ಕೂಡ ಗೋವಾ ಜನಗಳು ಭಾಳ ಒಂದು ಉತ್ಸಾಹದಿಂದ ಪ್ರೀತಿಯಿಂದ ಅವ್ರನ್ನ ಬರಮಾಡಿಕೊಂಡು ಭಾಳ ಒಂದು ಅವರು ಖುಷಿಪಟ್ಟರು ಅವರ ಜೊತೇಲಿ ಅವರು ಬಂದಿದ್ದಕ್ಕೆಲ್ಲಿ ಅಂತ ಅದು ನೋಡಿದಾಗ ನಿಜವಾಗ್ಲಿ ಕೂಡ ಇವತ್ತು ಮೇಡಮ್ ಬಂದಿದ್ದು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಬದಲಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ತರುತ್ತೆ ಮತ್ತು BJP ಭಾಳ ಒಂದು ಸುಳ್ಳು ಆಶ್ವಾಸನೆಗಳು ಇವತ್ತು ಕೊಡ್ತಾ ಇದೆ ಬಟ್ ಇವತ್ತು ಗೋವಾ ಜನಗಳಿಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಆಲ್ ಓವರ್ ನಮ್ಮ ದೇಶದಲ್ಲಿ ಇವತ್ತು ಏನು ನಡೀತಾ ಇದೆ ಬೆಳೆ ಏರಿಕೆ ಹೆಂಗೆ ಆಗಿದೆ ಕಾರ್ಮಿಕರಿಗೆ ಎಷ್ಟು ಕಷ್ಟ ಆಗಿದೆ ಅನ್ನೋದು ಅವರು ಭಾಳ ಗೋವಾ ಜನಗಳು ಭಾಳ ಬುದ್ಧಿವಂತರು ಅವರಿಗೆ ತಿಳುವಳಿಕೆ ಇದೆ ಖಂಡಿತವಾಗಲೂ ಕೂಡ ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಶಕ್ತಿ ಕೊಟ್ಟು ಅಧಿಕಾರಕ್ಕೆ ತರ್ತಾರೆ ಅಂತ ನಾನು ನಂಬಿದ್ದೀನಿ BJPಯವರು ಒಂದು ಭಾಳ ಕುತಂತ್ರ ಮಾಡಿ ಗೆಲ್ತಾರೆ ಅವ್ರು ಯಾವತ್ತೂ ಕೂಡ ಒಳ್ಳೆ ರೀತಿಯಲ್ಲಿ ಗೆಲ್ಲೋದಿಲ್ಲ ಇಲ್ಲ ಕಾಂಗ್ರೆಸ್ ಪಕ್ಷ ಗೆದ್ದರೂ ಕೂಡ ಕುತಂತ್ರ ಮಾಡಿ ಹೆಂಗೆ ಅವರು ಅಧಿಕಾರ ತಗೋಬೇಕು ಅಂತ ನೋಡೋರು ಆ ಒಂದು ನಿಟ್ಟಿನಲ್ಲೇ ಇವತ್ತು ಈ ಒಂದು ಗೋವಾ ರಾಜ್ಯದಲ್ಲಿ ಇದು ತೃಣಮೂಲ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿನ ಬ್ಯಾಕ್ಡೋರಿಂದ ಅವರೇ ಸಪೋರ್ಟ್ ಮಾಡುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಕಾಂಗ್ರೆಸ್ ಓಟ್ನ ಸ್ಪ್ಲಿಟ್ ಮಾಡೋಕ್ಕೆ ಬಟ್ ಗೋವಾ ಜನಗಳು ಭಾಳ ಬುದ್ಧಿವಂತರು ಅವ್ರ ಓಟ್ನ ಯಾವತ್ತೂ ಕೂಡ ಅವ್ರು ವೇಸ್ಟ್ ಮಾಡೋದಿಲ್ಲ ಏನೇ ಕಾರಣಕ್ಕೂ ಕೂಡ ಅವರು ತೃಣಮೂಲ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿನ ಅವ್ರು ಎನ್ಕರೇಜ್ ಮಾಡೋದಿಲ್ಲ ಇಲ್ಲಿ ಫೈಟ್ ಇರೋದು BJP ಕಾಂಗ್ರೆಸ್ಗೆ ಖಂಡಿತವಾಗಲೂ ಕೂಡ ಈ ಟೈಮು BJPನ ಸೋಲಿಸಿ ಕಾಂಗ್ರೆಸ್ ಪಕ್ಷವನ್ನು ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ಅಧಿಕಾರಕ್ಕೆ ತಗೊಂಡು ಬರ್ತಾರೆ